ಹಲೋ ಹಲೋ ಮಗ, ನಾನು ಅರ್ಜುನ. ಏನ ಮಗ, ಇಷ್ಟು ದಿವಸ ಆದ್ಮೇಲೆ ಫೋನ್ ಮಾಡ್ಬಿಟ್ಟಿದ್ಯಾ? ಅದು ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡಬೇಕು? ಏನಾದರೂ ಪ್ರಾಬ್ಲಮ್ ಏನಾ? ಹಂಗೇನಿಲ್ಲ. ಅದು ಸರಿ ಬಿಡು, ಇವಾಗ ಎಲ್ಲಿದ್ಯಪ್ಪ? ಬೆಂಗಳೂರು. ಬೆಂಗಳೂರು? ಯಾಕೋ ದಿಢೀರ್ ಅಂತ? ಅದೆಲ್ಲ ಹೇಳ್ತೀನಿ ಮಗ, ಸಿಗ್ತೀಯಾ? ಕೆಲಸ ಇದೆ. ಸರಿ, ಲೊಕೇಶನ್ ಕಳಿಸಪ್ಪ, ಬರ್ತೀನಿ. ಸರಿ, ಕಳಿಸ್ತೀನಿ. ಹ್ಞೂ. ಲೋ ಲೋ ಮಗ, ಲೋ, ಯಾಕೋ ಇಲ್ಲಿ ಮಲಗಿದ್ಯಾ ಮಗ? ಏನ್ ಮಾಡ್ತಾ ಇದೆಯಾ ಇಲ್ಲಿ? ಏನಾಯ್ತು ಮಗ? ಹೋಗ್ತಾ ಹೇಳ್ತೀನಿ ಕಣ, ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಏನಾದ್ರೂ? ಸರಿ, ಬ್ಯಾಗ್ ಎತ್ಕೊಂಡ್ ಬರಪ್ಪ. ಈಗ ಹೇಳಿ, ಏನಾಯ್ತು? ಏನಿಲ್ಲ ಕಣ, ಅದಕ್ಕೆ ಕೆಲ್ಸದ ಮಾಡ್ರೆ ನನ್ನ ದೃಷ್ಟಕ್ಕೆ ಎಲ್ಲೂ ಕೆಲಸ ಸಿಗ್ಲಿಲ್ಲ. ಆದ್ರೆ ಇದನ್ನೇ ಕಾರಣವಾಗಿ ಇಟ್ಕೊಂಡು ಮನೇಲಿ ತುಂಬಾ ಹಿಂಸೆ ಮಾಡೋದು. ಈ ಮಾತನ್ನ ಕೇಳಬೇಕಂತ ಇಲ್ಲಿ ಬರೋ ನಿಧಾನ ಮಾಡ್ಕೊಂಡೆ. ಇಷ್ಟ ಆಯ್ತು ಮಗ. ಇಷ್ಟಕ್ಕೆ ಮನೆ ಬಿಟ್ಟು ಬಂದಿದ್ಯಾ? ಇನ್ನೇನು, ಕುಂತರೂ ಬೈತಾರೆ, ನಿಂತರೂ ಬೈತಾರೆ, ಮಾತಾಡಿದ್ರು ಬೈತಾರೆ, ಮಾತಾಡಿದ್ರು ಬೈತಾರೆ. ಒಂದು ವಿಷಯ ಹೇಳ್ತೀನಿ, ದುಡಿಯೋ ವಯಸ್ಸಲ್ಲಿ ಹುಡುಗರು ಮನೇಲಿ ಇದ್ಬಿಟ್ರೆ ಕೆಟ್ಟ ಹಿಂಸೆ ಮಗ. ನಮ್ಮಪ್ಪ ಅವಾಗ ಒಂದು ಮಾತು ಹೇಳ್ತಿದ್ರು, ಮರ್ಯಾದೆ ಇಲ್ಲದಿರೋ ಜಾಗದಲ್ಲಿ ಚಪ್ಪಲಿ ಕೂಡ ಬಿಡಬಾರ್ದಂತೆ. ಅದಕ್ಕೆ ಚಪ್ಪಲಿ ಸಮೇತನೆ ಬಂದ್ಬಿಟ್ಟೆ. ನೀನಾದ್ರೂ ಚಪ್ಪಲಿ ಸಮೇತ ಬಂದಿದ್ಯಾ? ನಾನು ಇನ್ನೂ ಚಪ್ಪಲಿ ಹೊಡೆಸ್ಕೊಂಡ್ರು ಅದೇ ಮನೇಲಿದ್ದೀನಿ. ಈಗೇನು ಮಾಡಬೇಕು ಅಂತಿದ್ಯಾ? ಕೆಲಸ ಏನು? ಬೆಂಗಳೂರಾಗ ಕೆಲಸ ಹುಡ್ಕೋದು ಅಷ್ಟು ಸುಲಭ ಅಂದ್ಕೊಂಡಿದ್ಯಾ? ನೀನು ಇದೆಯಲ್ಲ ಈಗ ಚೆನ್ನಾಗಿ ಹೇಳಿದೆ. ಸರಿ ಬಿಡು, ಕಾರ್ ಓಡಿಸೋಕೆ ಬರುತ್ತಾ? ಹ್ಞೂ, ಬರುತ್ತೆ. ಸರಿ, ನನ್ನ ಹತ್ರ ಒಂದು ಕಾರ್ ಇದೆ, ಇಬ್ಬರು ಸೇರೋರ ಕೆಲಸ ಮಾಡೋಣ. ಸರಿ ಆಯಿತು, ಬೇರೆ ಏನಾದರೂ ಬೇಕಾ? ಸಾಕು ಸಾಕು. ಸರಿ, ಕೈ ತೊಳ್ಕೊ. ಹಂಗೆ ನಿನ್ನ ರೂಮ್ ಬಿಟ್ಬಿಟ್ಟು ನಾನು ಕೆಫೆಗೆ ಹೋಗ್ತೀನಿ. ಬಾ. ಬಲ್ಗಾಲ್ ಇಟ್ಟು ಬಾರಪ್ಪ, ಇದೇ ನನ್ನ ರೂಮು. ಹೇಗಿದೆಲ್ಲ ಮಗ ರೂಮು? ಚೆನ್ನಾಗಿದ್ಯಾ? ಹ್ಞೂ, ಸಖತ್ತಾಗಿದೆ. ಕೂತ್ಕೋ. ಸರಿ, ನೀನು ಇಲ್ಲೇ ರೆಸ್ಟ್ ಮಾಡ್ತಾ ಇರು, ನಾನು ಕೆಫೆಗೆ ಹೋಗ್ಬರ್ತೀನಿ. ಹಂಗೆ ನಿನ್ನ ಕೆಲಸದ ಬಗ್ಗೆನೂ ಮಾತಾಡ್ಕೊಂಬರ್ತೀನಪ್ಪ. ಸರಿ ಮಗ, ಬಾಯ್, ಹೋಗಿ ಬಾ. ಅರ್ಜುನ್ ಮಗ, ಕರೆಕ್ಟ್ ಟೈಮಿಗೆ ಬಂದಿದ್ಯಾ? ಹಂಗೆ ಫ್ರೆಶ್ ಅಪ್ಪಾಗಿ ಬಂದ್ಬಿಡು. ಏನು ಮಾಡ್ತಿದ್ಯಾ? ನಿನಗೆ ಅಂತ ಕಾಫಿ ರೆಡಿ ಮಾಡ್ತಾ ಇದ್ದೀನಿ, ಫ್ರೆಶ್ ಅಪ್ ಆಗಿ ಬೇಗ ಬಾ. ಸರಿ ತಗೋ ಮಗ. ಮಗ, ಕೆಲಸದ ಬಗ್ಗೆ ಕೇಳು ಅಂತ ಹೇಳಿದ್ನಲ್ಲ, ಕೇಳಿದೆ? ಹ್ಞೂ, ಕೇಳಿದೆ. ನಮ್ಮ ಕೆಫೆಲೆ ಕೆಲಸ ಖಾಲಿ ಇದೆಯಂತೆ. ಓನರು ನಿನ್ನ ಹತ್ರ ಮಾತಾಡಬೇಕು ಅಂತಿದ್ರು. ನಾಳೆ ಬೆಳಿಗ್ಗೆ ನನ್ನ ಜೊತೆನೆ ಬಂದ್ಬಿಡು. ನಿಜಾನ? ಹ್ಞೂ. ಕಪ್ಪಿಡಲಿ? ಯಾಕೆ ಇಡ? ಹೇಳ್ತೀನಿ. ಎದ್ದಾಳ ಮೇಲೆ ಮಗ. ಥ್ಯಾಂಕ್ಸ್ ಮಗ. ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ, ನಾಳೆ ಬೆಳಿಗ್ಗೆ ನನ್ನ ಜೊತೆ ಬರೋಕೆ ರೆಡಿ ಆಗಿರು. ಸರಿ ಸರಿ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಮೈಸೆಲ್ಫ್ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್. ನೋಡ್ ಅರ್ಜುನ್, ತುಂಬಾ ಕಷ್ಟಪಟ್ಟು ಕೆಲಸ ಕೊಡ್ಸಿದೀನಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗು, ಯಾರ ಹತ್ರ ಜಗಳ ಮಾಡ್ಕೋಬೇಡ. ಸರಿ ಸರಿ. ನೋಡ, ಕಸ್ಟಮರ್ ಬಂದಿದ್ದಾರೆ, ಹೋಗಿ ಅಟೆಂಡ್ ಮಾಡು. ನಾನು ಮಾಡ್ತೀನಿ. ಸರಿ, ಹೋಗು, ಅವ್ರಿಗೆ ಮೆನ್ಯು ಕೊಡು. ಆರ್ಡರ್ ಪ್ಲೀಸ್. ಓಕೆ ಸರ್, ಆಯ್ತು. ಏನ್ರು ಮಾಡ್ತಿದ್ದೀರಾ? ದೊಡ್ಡ ರೌಡಿಗಳ ನೀವು, ಈ ತರ ಬಿಹೇವ್ ಮಾಡೋದಿಕ್ಕೆ ನಾಚಿಕೆ ಆಗಲ್ಲ. ಬಂದಿರೋ ಕೆಲಸನ ಮುಗಿಸ್ಕೊಂಡು ಹೋಗೋದನ್ನ ಕಲೀರಿ. ಯಾಕೋ ಏನಾಯ್ತು?
ಸರ್ ಸಾರಿ ಸರ್. ಏಯ್ ಬರ, ನೀವು ಮೊದಲೇ ಹೇಳಿದೆ ತಾನೆ ಈ ಥರ ಎಲ್ಲ ಜಗಳ ಮಾಡ್ಕೊಳ್ಕೋಬೇಡ ಅಂತ. ಅರ್ಜುನ್, ಹಲೋ ಅರ್ಜುನ್. ಹಲೋ ಮಗ. ಏನಾಯ್ತು ಪೇಪರು? ಸಾಕ್ಷಿ. ಲೋ, ಇದು ಆಫರ್ ಲೆಟ್ರಾ? ಏನ ಆಫರ್ ಲೆಟ್ರಾ? ಎಲ್ಲಿ ಸಿಕ್ತಿದ್ ನಿಂಗೆ? ಅದೇ ಮಗ, ಬೆಳಗ್ಗೆ ಸರ್ವ್ ಮಾಡುವಾಗ ಒಬ್ಬರ ಮೇಲೆ ನೀರು ಸೆಲ್ಬಿಟ್ಟೆ, ಅವರಷ್ಟು ನನ್ನ ಜಗಕ್ಕೆ ಬಂದರು. ಆಗ ಒಬ್ಳು ಹುಡುಗಿ ಬಂದು ಸಪೋರ್ಟ್ ಮಾಡಲಿ ಗೊತ್ತಾ, ಮೋಸ್ಟ್ಲಿ ಅವಳು ಹೋಗ್ಬೇಕಾದ್ರೆ ಆ ಲೆಟರ್ನ ಬಿಡಿಸ್ಕೊಂಡು ಹೋದ್ ಅನ್ಸುತ್ತೆ. ಟೇಬಲ್ನ ಕ್ಲೀನ್ ಮಾಡೋಕೆ ಹೋದಾಗ ಇದು ಸಿಕ್ತು. ಅಯ್ಯೋ ಪಾಪ, ಅದೆಷ್ಟು ಹುಡುಗ ತರತಾರೋ ಏನೋ. ಅದ್ರಲ್ಲಿ ಯಾವ್ದಾರು ನಂಬರ್ ಇರಬೇಕು ಅನ್ಸರ್, ಕಾಲ್ ಮಾಡಿ ನೋಡೋ. ಸರಿ, ಮಾಡ್ತೀನಿ. ಫೋನ್ ಎತ್ತುತ್ತಾ ಇಲ್ವೋ? ಇನ್ನೊಂದ್ಸಲ ಟ್ರೈ ಮಾಡು. ಎತ್ತುತ್ತಾ ಇಲ್ವಾ? ಫೋನ್ ಎತ್ತುತ್ತಾ ಇಲ್ಲ. ಒಂದು ಕೆಲಸ ಮಾಡು, ಇದು ನೀನೇ ಇಟ್ಕೊಂಡಿರು, ಎಲ್ಲಾದರೂ ಅವ್ರು ಮತ್ತೆ ಸಿಕ್ಕಿದ್ರೆ ನೀನೇ ಕೊಟ್ಬಿಡುವಂತೆ. ಸರಿ. ಮಗ ತುಂಬ ಸುಸ್ತಾಗ್ತಿದೆ, ನಾಳೆ ಬೆಳಗ್ಗೆ ಒಂದು ಪಿಕಪ್ ಇದೆ, ಅದನ್ನ ನೀನೇ ಪಿಕ್ ಮಾಡ್ಬಿಡೋ. ಓಕೆ ಮಗ. ಅಪ್ಪ ದೇವ್ರೆ, ಹೊಸ್ತ ಕೆಲಸ ಶುರು ಮಾಡ್ತಾ ಇದ್ದೀನಿ, ಏನೂ ತೊಂದರೆ ಆಗದಂಗೆ ಕಾಪಾಡಪ್ಪ. ಜೊತೆಗೆ ಈ ಲೆಟ್ರು ಯಾರಿಗೆ ಸಿಗ್ಬೇಕೋ ಅವ್ರು ಬೇಗ ಸಿಗೋಂಗೆ ಮಾಡಪ್ಪ. ಅರೆ ಇಷ್ಟೊಂದು ಫಾಸ್ಟಾ? ಏನು ದೇವ್ರೆ, ಕೇಳಿದ ತಕ್ಷಣ ಇಷ್ಟು ಬೇಗ ಕೊಟ್ಬಿಡೋದ? ಎಲ್ಲ ನೀನು ಆಶೀರ್ವಾದ. ಏಳು ಜೊತೆ ಸ್ವಲ್ಪ ಮಾತಾಡಬೇಕು, ಮತ್ತೆ ಸಿಗುವ. ಮೇಡಮ್, 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 ನಿಂತ್ಕೊಳ್ಳಿ ಮೇಡಮ್. ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ಅದೇ ಮೇಡಮ್, ಮನೆ ಕೆಫೆಯಲ್ಲಿ ಜಗಳ ಆಯ್ತಲ್ಲ, ನೀವು ಬಂದು ಸಪೋರ್ಟ್ ಮಾಡಿದ್ದು. ಓ, ನೀವಾ? ಹಾಂ, ನಾನೇ. ನೀವು ಅವಾಗ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ, ನೀವು ಬಿಡಿ, ಹೆಣ್ಮಕ್ಳು ಬರ್ತಾ ಇರ್ತಾರೆ, ನಮ್ಮ ಹುಡುಗರು ತಲೆ ಇದ್ದೀನಿ ಇದಕ್ಕೆ. ಅಂದರೆ ಅದು, ಅಯ್ಯೋ ತುಂಬ ಜಾಸ್ತಿ ಮಾತಾಡ್ಬಿಟ್ನ. ಅಯ್ಯೋ ಮೇಡಮ್, ಮೇಡಮ್, ನಿಮಗೆ ನೋಡಿದ ಖುಷಿಲಿ ಇದನ್ನು ಕೊಡೋದೇ ಮರ್ತುಬಿಡಿ, ತಗೊಳ್ಳಿ. ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ಈ ಲೆಟರ್ ಕಳೆದೋಗಿದ್ದೀಗ ನೀವು ಅಷ್ಟು ಬೇಜಾರು ಮಾಡ್ಕೊಂಡಿದ್ರಾ? ತಪ್ಪು ಮೇಡಮ್, ತಪ್ಪು. ಈ ಥರ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಸುಮ್ಮನೆ ದಿನಗಳು ವೇಸ್ಟ್ ಆಗುತ್ತೆ ಅಷ್ಟೇ. ನೀವು ನಿಜವಾಗ್ಲೂ ಕಷ್ಟಪಟ್ಟಿದ್ದೀರಾ ಅಂದರೆ ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದೀರಲ್ಲ, ಹೇಗೆ ಮೇಡಮ್? ಚೆನ್ನಾಗಿ ಹೇಳ್ತೀರಾ ರೀ. ನಾನು ಬೇಜಾರಾಗೋದಕ್ಕೂ ಒಂದು ಕಾರಣ ಇದೆ. ಎಷ್ಟೊಂದು ಕಂಪ್ನಿ ಸುತ್ತಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ಎಲ್ಲನೂ ರಿಜೆಕ್ಟ್ ಆಗ್ತಾಯಿತ್ತು. ಯಾವುದು ಬೇಡ ಅಂತ ಸುಮ್ಮನೆ ಇದ್ದಾಗ ನನ್ನ ಫ್ರೆಂಡ್ ಬಂದು ಈ ಕಂಪ್ನಿಗೆ ರೆಫರ್ ಮಾಡಿದ್ಲು. ಕೊನೆ ಚಾನ್ಸ್ ಅಂತ ಹೋಗಿ ಅಟೆಂಡ್ ಮಾಡಿದೆ, ದೇವ್ರ ದಯಿಂದ ಸೆಲೆಕ್ಟೇ ಆಗೋಯ್ತು. ಇನ್ನೇನು ಕೆಲಸ ಸಿಕ್ತಲ್ಲ ಅಂತ ಸೆಲೆಬ್ರೇಟ್ ಮಾಡೋ ಅಷ್ಟೊತ್ತಿಗೆ ಇದೇ ಕಳೆದೋಯ್ತು. ಇಷ್ಟೆಲ್ಲ ಆದ್ಮೇಲೆ ಬೇಜಾರಾಗದೆ ಇರೋಕ್ಕಾಗತ್ತಾ? ನಮ್ಮ ಮೇಲೆ ನಮಗೆ ಅನ್ಲಕ್ಕೆ ಫೀಲ್ ಆಗಲ್ವಾ? ಅಯ್ಯಯ್ಯೋ ಸಾರಿ ಮೇಡಮ್, ಇದರಿಂದ ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ಏನೋ ನನಗೆ ಹೇಳಬೇಕು ಅನಿಸ್ತೋ ಹೇಳಿದೆ, ಸಾರಿ ಮೇಡಮ್. ಇರಲಿ ಬಿಡಿ, ಏನಿವೆ ತುಂಬ ಥ್ಯಾಂಕ್ಸ್. ನಿಮ್ಮ ಹೆಸರು? ಅರ್ಜುನ್. ನನ್ನ ಹೆಸರು ಸಾಕ್ಷಿ. ಅರೆ, ನಿಮಗೆ ಗೊತ್ತಾಯ್ತು ಲೆಟ್ರಲ್ಲಿ? ಓ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ನನಗೂ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಮೇಡಮ್. ಮೇಡಮ್, ಒಂದು ಮಾತು ಹೇಳ್ತಿದ್ದು ಬೇಜಾರು ಮಾಡ್ಕೋಬೇಡಿ, ಈ ಡೆಲ್ ಫೇಸ್ ನಿಮಗೆ ಸೂಟ್ ಆಗಲ್ಲ, ಸ್ಮೈಲ್ ಮಾಡ್ತಾರೆ ಮೇಡಮ್.
ಯಾರು? ಮೇಡಮ್ ನಾನು ಡ್ರೈವರ್. ಓ, ಇಲ್ಲೇ ದೇವಸ್ಥಾನದಲ್ಲಿ ಇದ್ದೀನಿ, ಒಂದು 5 ನಿಮಿಷ ಬರ್ತೀನಿ. ಅಲ್ಲ ಮೇಡಮ್, 1 ಅವರಿಂದ ವೇಟ್ ಮಾಡ್ತಿದ್ದೀನಿ, ಡ್ರೈವರ್ ಇಂದ ಅಷ್ಟು ಕೇವಲ ಮಾಡ್ಕೊಂಬಿಟ್ರ. ಬೇಗ ಬನ್ನಿ ಮೇಡಮ್. ಓಕೆ ಓಕೆ, ಬಂದೆ ಬಂದೆ. ಹಲೋ ಮೇಡಮ್, ಎಲ್ಲಿದ್ದೀರಾ? ನೀವೆಲ್ಲಿದ್ದೀರಾ? ನಾನು ಇಲ್ಲೇ ಕಾರ್ ಓಡಿಸ್ತಾ ಇದ್ದೀನಿ. ಅಲ್ಲಿ ಕಾರ್ ಓಡಿಸ್ತಿರೋದು ನೀವೇನಾ? ನಾನೇ. ಸ್ವಲ್ಪ ಹಿಂದೆ ತಿರುಗಿ. ಅಯ್ಯೋ, ಪಿಕಪ್ ಇರೋದು ಇವಳೇನಾ? ಏನ್ ಮಾಡೋದು ದೇವ್ರೆ. ಸಾರಿ ಮೇಡಮ್, ಬನ್ನಿ. ಅಯ್ಯಯ್ಯೋ, ಸರಿ ಸಿಕ್ಕಾಕೊಂಡ್ಬಿಟ್ನೆ. ಹಾಯ್. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಥ್ಯಾಂಕ್ಸ್, ನಾನು ಚೆನ್ನಾಗಿದ್ದೀನಿ. ಆಕ್ಚುಲಿ ನಿಮ್ಮ ನೋಡೋದಕ್ಕೆ ಬಂದಿದ್ದು. ಹೌದಾ, ಏನ್ ವಿಷಯ? ಅದೇ ಮೊನ್ನೆ ಆಫರ್ ಲೆಟರ್ ಸಿಕ್ತಲ್ಲ, ಆ ಖುಷಿಲ್ ಕೇಳೋದೇ ಮರ್ತ್ಕೊಂಡ್ಬಿಟ್ಟೆ. ಹೌದು, ಅದೆಲ್ಲ ಸಿಕ್ತು? ಅದ ಅವತ್ ನೀವ್ ಒಂದಿನ ಕೆಫೆಗ್ ಬಂದಿದ್ರಲ್ಲ, ಅವತ್ ನೀವ್ ಕೂತಿರೋ ಜಾಗದಲ್ಲಿ ಅದ್ ಬಿದ್ದಿತ್ತು. ತಗೊಂಡ್ ನೋಡಿದೆ, ಕೊಡೋಣ ಅಂತ. ನೀವೆಲ್ಲೂ ಕಾಣ್ಲಿಲ್ಲ. ಹೇಗೂ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತಲ್ಲ, ಯಾವ್ದಾದ್ರು ಸಿಕ್ಕಾಗ ನಾನು ನಿಮ್ಗೆ ಕೊಟ್ಟಂಗೂ ಆಗುತ್ತೆ, ಥ್ಯಾಂಕ್ಸ್ ಹೇಳ್ದಂಗಾದ್ರೆ ನನ್ನ ಹತ್ರ ಹೇಳ್ಕೊಂಬಿಟ್ಟೆ. ಏನಿವೆ, ಥ್ಯಾಂಕ್ ಯು ಸೋ ಮಚ್. ಆ ಆಫರ್ ಲೆಟರ್ ಸಿಕ್ಕಿದ ಕೂಡಲೇ ನನ್ನ ಕಂಪ್ನಿಗೆ ಜಾಯ್ನ್ ಆದೆ. ನಾನು ಇವಾಗ ಅಲ್ಲೇ ವರ್ಕ್ ಮಾಡ್ತಿದ್ದೀನಿ. ಕಂಗ್ರಾಟ್ಸ್ ಮೇಡಮ್. ಮೇಡಮ್ ಎಲ್ಲ ಏನೂ ಬೇಡ, ಸಾಕ್ಷಿ ಅಂದ್ರೆ ಸಾಕು. ಕಂಗ್ರಾಟ್ಸ್ ಸಾಕ್ಷಿ. ಕೂತ್ಕೊಳ್ಳಿ. ಹೃದಯವೇ ಹೇಳು ನೀನು ನಿನ್ನ ಸೆಳೆತಕ್ಕೆ ಕಾರಣ, ನಿನ್ನ ಜೊತೆಯಲ್ಲಿ ಸಾಗುತ್ತಿರಲು ಮರೆತಿರುವೆನು ನನ್ನೆನು. ಮಿಂಚಿನ ಕಣ್ಣೋಟ ನಿನ್ನದು, ಜೀವಕ್ಕೆ ಚಲ್ಲಾಟ ತಪ್ಪದು, ಪ್ರೀತಿಗೆ ನೀನೊಂದು ಆಸರೆ. ನಿನ್ನಲೇ ನಾ ನಿನ್ನ ಕೈ ಸೆರೆ, ಮಗ ಬರ್ತಾ ಬರ್ತಾ ಹೇಗದ್ ಗೊತ್ತಾ? ಅವಳ ನಗು ನೋಡ್ದಾನೆ, ಅವಳ ಜೊತೆ ಮಾತಾಡ್ದೇನೆ, ನನ್ನ ದಿನನೇ ಕಂಪ್ಲೀಟ್ ಆಗ್ತಿರಲಿಲ್ಲ. ನಾನು ತುಂಬ ಧೈರ್ಯ ಮಾಡ್ಕೊಂಡು ಹೋಗ್ತೀನಿ, ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಅವಳ ಹತ್ರ ಹೇಳೋಣ ಅಂತ. ಆದರೆ ಎಲ್ಲಿ ಅವಳು ನನ್ನಿಂದ ದೂರ ಆಗ್ಬಿಡ್ತಾಳೋ, ಎಲ್ಲಿ ಆ ನಗು ನನ್ನಿಂದ ದೂರ ಹೋಗ್ಬಿಡುತ್ತೋ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆದರೆ ಇನ್ಮೇಲೆ ನನ್ನ ಕೈಲಿ ತಡೆಯೋಕ್ಕಾಗಲ್ಲ, ಹೇಳಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅದಕ್ಕೆ ಹೇಳಿ ಅರ್ಜುನ್, ಏನೋ ಮಾತಾಡಬೇಕು ಅಂದ್ರೆ ಸುಮ್ಮನೆ ಕೂತಿದ್ದೀರಾ? ಅದು ಸಾಕ್ಷಿ, ಅದು ನಾನು ಕರೆದಿರೋ ವಿಷಯ ಏನಂತಂದ್ರೆ ಅದು, ಆದ್ರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆದರೆ ಸರಿ, ನಿಮ್ಮ ಮೂಡ್ ಸರಿ ಇಲ್ಲ ಅನ್ಸುತ್ತೆ, ಇನ್ನೊಂದ್ಸಲ ಮಾತಾಡೋಣ. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಏನು ಮಾಡೋದೀಗ, ಹೇಳಲೇಬೇಕಲ್ಲ, ಹೇಗಾದರೂ ಮಾಡಿ. ಸಾಕ್ಷಿ, ಐ ಲವ್ ಯು. ಏನೇನು ಹೀಗೆ ಹೇಳ್ತಿದೆ ಅಂತ ಶಾಕ್ ಆಗ್ತಿದೆಯಾ? ನಿಜ, ನಿನ್ನ ಫಸ್ಟ್ ಟೈಮ್ ನೋಡಿದಾಗಲೇ ನನ್ನ ಮನಸ್ಸಿರೋ ಫೀಲಿಂಗ್ಸ್ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಕೋತಿದ್ದೆ. ಹಾಗೆ ಹೇಳ್ಕೋಬೇಕು ಅಂತ ಬಂದಾಗ್ಲೆಲ್ಲ ಎಲ್ಲಿ ನೀನು ನನ್ನಿಂದ ದೂರ ಹೋಗ್ಬಿಡ್ತೀಯೋ, ಎಲ್ಲಿ ಆ ನಗು ನನ್ನಿಂದ ದೂರ ಹೋಗ್ಬಿಡ್ತಾನೋ ಭಯ ನನಗೆ ಹೇಳಕ್ ಬಿಡ್ತಿರ್ಲಿಲ್ಲ. ಅಲ್ಲ, ಇವಾಗ ನಾವು ಒಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅಂದಾಗ ಅವ್ರ ಹತ್ರ ಹೋಗಿ ನಮ್ಮ ಪ್ರೀತಿನ ಹೇಳ್ಕೊಂಡ್ರೆ ತಾನೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗೋದು. ಆದರೆ ನಾವುಗಳು ಎಲ್ಲಿ ಅವ್ರ ಮನಸ್ಸಿಗೆ ಹರಟ್ ಆಗ್ಬಿಡುತ್ತೋ, ಎಲ್ಲಿ ಅವ್ರು ನಮ್ಮನ್ನು ಒಪ್ಪಳ್ದೆ ಹೋಗ್ತಾರೋ ಅನ್ನೋ ಭಯದಲ್ಲಿ ಹೇಳಬೇಕಾಗಿರೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ಆದರೆ ನನಗೆ ಆ ಕೊರನ ಇಟ್ಕೊಂಡು ಬದುಕೋಕೆ ಇಷ್ಟ ಇಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹೇಳಲೇಬೇಕು ಅಂತ ಬಂದಿದ್ದೀನಿ. ಸಾಕ್ಷಿ, ನಿನ್ನಗೂನೇ ಪ್ರಪಂಚ ಮಾಡ್ಕೊಂಡಿರೋ ನನಗೆ ಆ ಪ್ರಪಂಚದಲ್ಲಿ ಬದುಕೋಕೆ ಒಂದು ಅವಕಾಶ ಕೊಡ್ತೀಯಾ? ಐ ಲವ್ ಯು.
ಏಕೆಂದು ಈ ಹೃದಯಕ್ಕೆ ತಿಳಿಯುವ ಮುನ್ನ ಒಬ್ಬೊಂಟಿ ಮಾಡಿ ನೀ ಹೋದೆ ನನ್ನ ಮತ್ತೊಮ್ಮೆ ನಿನ್ನ ಬರುವಿಕೆ ಬಯಸುವೆ ಚಿನ್ನ Ha ha ha.